ಮೈಸೂರು ದಸರೆಗೆ ವಿದ್ಯುಕ್ತ ಚಾಲನೆ ಕೂಡ ಸಿಗಲಿಕ್ಕಿದೆ. ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆಗೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಬೆಳಗ್ಗೆ 9:15 to 9:45 ಶುಭ ವೃಷ್ಟಿಕ ಲಗ್ನದಲ್ಲಿ ದಸರಾಗೆ ಚಾಲನೆಯನ್ನ ಕೊಡಲಾಗುತ್ತೆ. ನಾಡೋಜ ಹಾಗೂ ಸಾಹಿತಿ ಹಂಪ ನಾಗರಾಜಯ್ಯರಿಂದ ದಸರಾ ಉದ್ಘಾಟನೆ ಆಗಲಿಕ್ಕಿದೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಹಾಗೂ ಅಗ್ರ ಪೂಜೆಯನ್ನ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಭವ್ಯ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ. ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಒಂದು ಕಡೆ, ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಸಚಿವರು ಶಾಸಕರು ಕೂಡ ಭಾಗಿಯಾಗ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ಇದೇ ವಿಚಾರವಾಗಿ ಬೃಹತ್ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಚಾಮುಂಡೇಶ್ವರಿ ವಿಗ್ರಹ ಇಡುವಂತಹ ಬೆಳ್ಳಿ ಪಲ್ಲಕ್ಕಿಗೆ ಈಗಾಗಲೇ ಪುಷ್ಪಾಲಂಕಾರವನ್ನ ಕೂಡ ಮಾಡಲಾಗಿದೆ. ವೈಭವದ ನಾಡಹಬ್ಬಕ್ಕೆ ಅರಮನೆ ನಗರಿ ಮೈಸೂರು ಸಂಪೂರ್ಣವಾಗಿ ಈ ಮೂಲಕ ಸಜ್ಜಾಗಿದೆ. ಶರನ್ನವರಾತ್ರಿಯ ಸಂಭ್ರಮ ಮೈಸೂರಿನಲ್ಲಿ ದ್ವಿಗುಣಗೊಂಡಿರುವುದು ಈ ಮೂಲಕ ಸ್ಪಷ್ಟವಾಗ್ತಾ ಇದೆ. ಅಂದಚಿತ್ತದ ನಾಡಹಬ್ಬ ದಸರಾದ ಮಹೋತ್ಸವ ಆಚರಣೆಗೆ ಸಾಂಸ್ಕೃತಿಕ ನಗರಿಯಲ್ಲಾಗ್ತಿರುವಂತಹ ಅಂತಿಮ ಸಿದ್ಧತೆಯನ್ನು ನಾವು ಹೇಳ್ತಾ ಇದ್ವಿ ನಿಮಗೆ. ಇನ್ಫ್ಯಾಕ್ಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯಾದಿಯಾಗಿ ಇಡೀ ಸಂಪುಟದ ಸಚಿವರ ಉಪಸ್ಥಿತಿ ಇರುತ್ತೆ. ಅಫ್ಕೋರ್ಸ್ ಸ್ಥಳೀಯ ಶಾಸಕರ ನೇತೃತ್ವ ಇವತ್ತಿನ ಕಾರ್ಯಕ್ರಮಕ್ಕಿರುತ್ತೆ. ಅದಕ್ಕೆ ಬೇಕಾಗಿರುವಂತಹ ಭದ್ರತೆಯನ್ನ ಪರಿಶೀಲನೆ ಮಾಡೋ ಕೆಲಸ ಕೂಡ ಅಂತಿಮ ಹಂತದಲ್ಲಿ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನಯ್, ಇವತ್ತು ಶರನ್ನವರಾತ್ರಿಯ ಸಂಭ್ರಮ ದ್ವಿಗುಣಗೊಳ್ತಾ ಇದೆ ಮೈಸೂರಿನಲ್ಲಿ, ಅದು ಕೂಡ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಪೂಜೆ ಹಾಗೂ ಇಡೀ ಸಂಪುಟದ ಸಚಿವರು ಪಾಲ್ಗೊಳ್ಳುವಂತಹ ಸಮಯ ಸಂದರ್ಭ ವಿಚಾರ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ, ಮಮತಾ, ಈಗಾಗಲೇ ವಿಶ್ವವಿಖ್ಯಾತ ಮೈಸೂರು ದಸರಾ ಒಂದು ವಿದ್ಯುಕ್ತ ಚಾಲನೆ ನೀಡಲಿಕ್ಕೆ ಕ್ಷಣಗಣನೇ ಆರಂಭವಾಗಿರುವಂತದ್ದು. ಇವತ್ತು ಸುಮಾರು 9:15 ಸಲ್ಲುವಂತಹ ವೃಶ್ಚಿಕ ಶುಭ ಲಗ್ನದಲ್ಲಿ ಈ ಒಂದು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತವಾದಂತಹ ಒಂದು ಚಾಲನೆ ಸಿಗುತ್ತೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವಂತ ಮೂಲಕ ಒಂದು ಚಾಲನೆಯನ್ನ ನೀಡಲಾಗುತ್ತೆ. ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲ್ಭಾಗ ಬೃಹತ್ ವೇದಿಕೆ ಕಾರ್ಯವನ್ನ ಕೂಡ ನಿರ್ಮಾಣ ಮಾಡಲಾಗಿರುವಂತದ್ದು. ಅಂದ್ರೆ ಬೃಹತ್ ವೇದಿಕೆಯಲ್ಲಿ ದಸರಾ ಉದ್ಘಾಟಕರಾಗಿರುವಂತಹ ಹಂಪ ನಾಗರಾಜಯ್ಯ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಹಾಗೂ ಸಚಿವ ಸಂಪುಟದ ಹಲವು ಸಚಿವರುಗಳು ಕೂಡ ಈ ಒಂದು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸ್ಥಳೀಯ ಶಾಸಕರು ಸೇರಿದಂತೆ ಅಧಿಕಾರಿಗಳ ವರ್ಗ ಕೂಡ ಕಂಪ್ಲೀಟ್ ಆಗಿ ಇವತ್ತು ಈ ವೇದಿಕೆಯಲ್ಲಿರುತ್ತೆ. ಅದಾದ ಬಳಿಕ ಏನು ಬೆಳ್ಳಿ ಪಲ್ಲಕ್ಕಿಯಲ್ಲಿರುವಂತಹ ತಾಯಿ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವಂತ ಮೂಲಕ ಈ ಒಂದು ದಸರಾಗೆ ವಿದ್ಯುಕ್ತವಾದಂತಹ ಚಾಲನೆಯನ್ನ ಸಿಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಬೆಳ್ಳಿ ಪಲ್ಲಕ್ಕಿಗೆ ಈಗಾಗಲೇ ಪುಷ್ಪದಲ್ಲಿ ಅಲಂಕಾರವನ್ನ ಮಾಡಲಾಗಿದೆ. ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಅನ್ನೋದೊಂದು ಕೂಡ ಈಗಾಗಲೇ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಇರಿಸಲಾಗಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ವಿವಿಧ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಗಿದೆ. ಅದಾದ ಬಳಿಕ 9:15 ಸಲ್ಲುವಂತಹ ವೃಶ್ಚಿಕ ಶುಭ ಲಗ್ನದಲ್ಲಿ ಈ ಬಾರಿಯ ಒಂದು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೂಡ ಸಿಗಲಿರುವಂತದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ವಿನಯ್, ಗತಕಾಲದ ವೈಭವ ಒಂದ್ ಕಡೆಗೆ ಅರಮನೆಯಲ್ಲಿ ಮರಳುತ್ತಾ ಇದೆ, ಇನ್ನೊಂದು ಕಡೆಗೆ ಚಾಮುಂಡೇಶ್ವರಿ ತಾಯಿಗೆ, ನಾಡದೇವತೆ ಚಾಮುಂಡೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಅಗ್ರಪೂಜೆ ಸಲ್ಲಿಸೋದ್ರ ಮೂಲಕ ಸರ್ಕಾರದ ವತಿಯಿಂದ ಕೂಡ ವಿದ್ಯುಕ್ತ ಚಾಲನೆ ಇವತ್ತು ಸಿಗ್ಲಿಕ್ಕಿದೆ. ಅದಕ್ಕೆ ಬೇಕಾಗಿರುವಂತಹ ಅಂತಿಮ ಹಂತದ ಸಿದ್ಧತೆಗಳು ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಾವು ಈಗಷ್ಟೇ ನಿಮಗೆ ಕೊಡ್ತಾ ಇದ್ವಿ. ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಸಚಿವರು ಶಾಸಕರು ಕೂಡ ಇವತ್ತು ಭಾಗಿಯಾಗಲಿಕ್ಕಿದ್ದಾರೆ. ಇನ್ಫ್ಯಾಕ್ಟ್ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ. ಅದೇ ವೇದಿಕೆಯಿಂದ ನಾವು ಒಂದಷ್ಟು ಡೀಟೇಲ್ಸ್ ಅನ್ನ ಕೂಡ ಕೊಡ್ತಾ ಇದ್ವಿ. ಚಾಮುಂಡೇಶ್ವರಿ ವಿಗ್ರಹ ಇಡುವಂತಹ ಬೆಳ್ಳಿ ಪಲ್ಲಕ್ಕಿಗೆ ಪುಷ್ಪಾಲಂಕಾರವನ್ನ ಕೂಡ ಮಾಡಲಾಗಿದೆ.